ಅವಶ್ಯಕತೆ ಅಭಿಷೇಕದ ಅವಶ್ಯಕತೆ ಓಕೆ ವಾಕ್ಯವನ್ನು ಓದಕ್ಕಿಂತ ಮುಂಚಿತವಾಗಿ ಅಭಿಷೇಕ ಯಾಕಬೇಕು ದೇವರನ್ನ ಕಾಣುವುದಕ್ಕೋಸ್ಕರ ಅಭಿಷೇಕ ಯಾಕೆ ಬೇಕು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಅಭಿಷೇಕ ಅಂದ್ರೇನೆ ದೇವರಿಗಾಗಿ ಪ್ರತಿಷ್ಠಿತರಾಗಿ ನಿಲ್ಲುವಂಥದ್ದು ದೇವರಿಗಾಗಿ ಪ್ರತಿಷ್ಠಿತರಾಗಿ ನಿಲ್ಲುವಂಥದ್ದು ವಾಕ್ಯವನ್ನು ಓದೋಣ ಓದ್ರಿ ಒಂದರಿಂದ ಏಳನೇ ವಚನದವರೆಗೂ ಕ್ಲೀ ಇಲ್ಲಿರುವಂಥದ್ದು ಒಂದು ವಿಶೇಷವಾದ ಸಂಗತಿ 120 ಮಂದಿ ಶಿಷ್ಯರು ಮೇಲಂತಸ್ತಿನ ಒಂದು ಮನೆಯಲ್ಲಿ ಕುಳಿತು ಅವರು ದೇವರು ಹೇಳಿದ ಹಾಗೆ 10 ದಿನಗಳ ಕಾಲ ಕಾದಿರುವಂಥ ಸಮಯದಲ್ಲಿ ಈಗ ಅವರ ಮೇಲೆ ಪರಿಶುದ್ಧಾತ್ಮನ ಇಳಿದು ಬಂದಿದ್ದಾನೆ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಂಥ ಅವರು ಈಗ ಅವರ ದೃಷ್ಟಿಯಲ್ಲಿ ಏನು ನಾವು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ ಹೋಗಬೇಕು ದೇವರ ವಿಷಯವನ್ನು ಸಾರಿ ಹೇಳಬೇಕು ಸಭೆಯನ್ನು ಕಟ್ಟಬೇಕು ಇದಷ್ಟೇ ಅವರ ಗುರಿಯಾಗಿತ್ತು ಈ ಗುರಿಯಾಗಿರುವಂಥ ಸಮಯದಲ್ಲಿ ಅನೇಕ ಜನರು ರಕ್ಷಣೆಗೀಗ ಸೇರಿ ಬರ್ತಾ ಇದ್ದಾರೆ ಗ್ರೀಕರು ಇಬ್ರಿಯರು ಅನೇಕ ಬೇರೆ ಬೇರೆ ದೇಶದವರು ಜಾತಿ ಜನಾಂಗಗಳು ಅವರೆಲ್ಲರೂ ಸೇರಿ ಬರುವಂಥ ಸಮಯದಲ್ಲಿ ಈಗ ಶಿಷ್ಯರ ಸಂಖ್ಯೆ ಏನಾಗ್ತಾ ಇದೆ ಹೆಚ್ಚಾಗುತ್ತಾ ಬರ್ತಾ ಇದೆ ಈ ಸಭೆ ಅಂದಮೇಲೆ ದೇವರು ಅಲ್ಲಿ ನೇಮಕ ಮಾಡುವಂಥ ಕಾರ್ಯ ಏನಂದರೆ ಒಂದು ಅನನ್ಯತೆಯ ಭೋಜನ ಏನಾಗಿರ್ಬೇಕಲ್ಲಿ ಅನನ್ಯತೆಯ ಭೋಜನ ಈಗ ಆದಿ ಸಭೆಯಲ್ಲಿ ಏನಾಗಿದೆ ಅನನ್ಯತೆಯ ಭೋಜನವಿದೆ ನೀವು ರೋಮಾಪುರ ಪತ್ರಿಕೆ ಕೊರಿಂತ ಪತ್ರಿಕೆ ಇವೆಲ್ಲ ನೋಡೋದಾದರೆ ನೀವು ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಮನೆಗಳಿಲ್ಲದೆ ಬಂದಿದ್ದೀರಾ ಅಂತ ದೇವರು ವಾಕ್ಯ ಹೇಳುತ್ತೆ ಹಲ್ಲೆಲೂಯ ಹಾಗೇನೆ ಅಂದರೆ ಇದು ವಾಕ್ಯ ಏನು ಹೇಳ್ತಾ ಇರೋದು ಅಂದರೆ ಸಭೆಯಲ್ಲಿ ಒಂದು ಊಟದ ವ್ಯವಸ್ಥೆ ಇತ್ತು ಯಾವ ಸಭೆಯಲ್ಲಿ ಆದಿ ಸಭೆಯಲ್ಲೇ ಇತ್ತು ಪರಿಶುದ್ಧಾತ್ಮನಿಂದ ಕಟ್ಟಲ್ಪಟ್ಟಂಥ ಸ್ಥಾಪಿಸಲ್ಪಟ್ಟಂಥ ಸಭೆಯಲ್ಲಿ ಊಟ ಉಪಚಾರದ ಕೆಲಸ ಇರುವಂಥ ಸಮಯದಲ್ಲಿ ಈಗ ದಿನಗಳು ಕಳೆದ ಹಾಗೆ ಊಟದ ವ್ಯವಸ್ಥೆ ಪ್ರಾರಂಭವಾಯಿತು ಶಿಷ್ಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಭೆ ದೊಡ್ಡದಾಗ್ತಾ ಇದೆ ದಿನಗಳು ಕಳೆದ ಮೇಲೆ ಇಲ್ಲಿ ಏನಾಗ್ತಾ ಇದೆ ಗುಣಗುಟ್ಟುವಿಕೆ ಪ್ರಾರಂಭವಾಗ್ತಾ ಇದೆ ಈಗ ಇಬ್ರಿಯರಿಗೂ ಗ್ರೀಕರಿಗೂ ಏನಾಗ್ತಾ ಇದೆ ಗುಣಗುಟ್ಟುವಿಕೆ ನಮ್ಮ ವಿಧಿವೇರನ್ನ ಇವರು ಸರಿಯಾಗಿ ಪರಾಮರಿಸ್ತಾ ಇಲ್ಲ ನಮ್ಮ ಕಡೆ ವಿಧಿವೇರನ್ನ ಇವರು ಸರಿಯಾಗಿ ಪರಾಮರಿಸ್ತಾ ಇಲ್ಲ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಬಡಿಸ್ತಾ ಇಲ್ಲ ಅಂತ ಹೇಳಿ ಒಂದು ಅಲ್ಲಿ ಸಭೆ ಒಳಗಡೆ ಒಂದು ಜಗಳ ಒಂದು ಕೋಲಾಹಲ ಸ್ಥಾಪನೆ ಉಂಟಾಗ್ತಾ ಇದೆ ಈಗ ಈ ಸುದ್ದಿ ಏನಾಗ್ತಾ ಇದೆ 12 ಮಂದಿ ಅಪೋಸ್ತಲರ ಕಿವಿಗೆ ಅಪೋಸ್ತಲರ ಕೆಲಸ ಏನು ದೇವರ ವಾಕ್ಯವನ್ನು ಸಾರಿ ಹೇಳುವಂಥದ್ದು ಯೇಸು ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವಂಥದ್ದು ಈಗ ಈ ಸುದ್ದಿ ಅವರ ಕಿವಿಗೆ ಬಿದ್ದ ತಕ್ಷಣವೇ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ 12 ಜನನೂ ಸೇರಿ ನಾವು ವಾಕ್ಯೋಪದೇಶವನ್ನು ಮಾಡುವುದನ್ನು ಬಿಟ್ಟು ಉಪಚಾರ ಮಾಡ್ತಾ ಕುಳಿತುಕೊಳ್ಳುವುದು ಒಳ್ಳೆಯದಲ್ಲ ಯಾಕೆಂದರೆ ಮೊದಲು ಏನಾಗಿರಬೇಕು
ಸೇವೆ ಮಾಡುವಂಥದ್ದಾಗಿರಬೇಕು. ಆಮೇಲೆ ಇದು ಅನನ್ಯತೆಯ ಭೋಜನ. ಈ ಅನನ್ಯತೆಯ ಭೋಜನೆಗೆ ನಾವೇನು ಮಾಡಬಾರ್ದು, ಮೊದಲ ಸ್ಥಾನವನ್ನು ಕೊಡಬಾರ್ದು ಅಂತ ಹೇಳಿ ಅವರು ಡಿಸೈಡ್ ಮಾಡಿ ಏನು ಮಾಡ್ತಾರೆ, ಸರಿ ನಾವು ಈ ಕಾರ್ಯಗಳನ್ನ ನೋಡ್ಕೊಳ್ಳೋದು ಬೇಡ, ನಾವು ಸೇವೆ ಕಾರ್ಯವನ್ನು ಮಾಡೋಣ, ಇದನ್ನು ನೋಡಿಕೊಳ್ಳುವುದಕ್ಕೋಸ್ಕರ ನಿಮ್ಮೊಳಗೆ ಇರುವಂಥವ್ರನ್ನ ಆರಿಸಿಕೊಳ್ಳ್ರಿ ಅಂತ. ಈಗ ಇದರಲ್ಲಿರುವಂಥದ್ದು, ಆದುದರಿಂದ ಸಹೋದರರೇ ಸಂಭಾವಿತರು, ಹಾಲೆಲೂಯಾ, ಸಂಭಾವಿತರು ಅಂದರೆ ಒಳ್ಳೆಯತನದಿಂದ, ಒಳ್ಳೆಯ ಗುಣಗಳಿಂದ, ಒಳ್ಳೆಯ ನಡವಳಿಕೆಯಿಂದ ಎಲ್ಲರಿಗೂ ಗೌರವಕ್ಕೆ ಪಾತ್ರರಾದ ಜನರನ್ನು ನೀವೇನು ಮಾಡಬೇಕು, ಆರಿಸಿಕೊಳ್ಳಬೇಕು. ಆ ಗೌರವಕ್ಕೆ ಪಾತ್ರರಾದವರು ಏನಾಗಿರಬೇಕು, ಪವಿತ್ರಾತ್ಮ ಭರಿತರಾಗಿರಬೇಕು. ನೇಮಕ ಮಾಡ್ತಾ ಇರೋದು ಏನಕ್ಕೋಸ್ಕರ, ಊಟ ಉಪಚಾರದ ವಿಷಯದಲ್ಲಿ ನೇಮಕ ಮಾಡ್ತಾ ಇದ್ದಾರೆ. ಊಟ ಉಪಚಾರದ ವಿಷಯದಲ್ಲಿ ಅವರು ಇರುವಂಥ ಮಾನದಂಡ ಏನು, ಅವರು ಸಂಭಾವಿತರಾಗಿರಬೇಕು, ಪವಿತ್ರಾತ್ಮ ಭರಿತರಾಗಿರಬೇಕು ಮತ್ತು ಜ್ಞಾನ ಸಂಪನ್ನರು ಆಗಿರಬೇಕು. ಏನಾಗಿರಬೇಕಂತೆ, ಜ್ಞಾನ ಸಂಪನ್ನರು ಆಗಿರಬೇಕು. ಯಾಕೆ ಜ್ಞಾನ ಇರಬೇಕು, ಯಾಕೆ ಅಂದರೆ ಯಾರ್ಯಾರು ಯಾವ ಯಾವ ಮನಸ್ಥಿತಿಯಿಂದ ಇದೆ, ಯಾರ್ಯಾರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಯಾರ್ಯಾರಿಗೆ ನಾವು ಯಾವ ರೀತಿಯಲ್ಲಿ ಉಪಚಾರ ಮಾಡಬೇಕು ಅನ್ನುವಂಥ ಜ್ಞಾನ, ಇದರಿಂದ ಸಭೆಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಇದರಿಂದ ಸಭೆಗೆ ಪ್ರಯೋಜನ ಏನು, ಅವೆಲ್ಲವನ್ನು ಗಮನಿಸಿಕೊಂಡವರಾಗಿರಬೇಕು. ಅದಕ್ಕೋಸ್ಕರ ನೀವೇನು ಮಾಡಿರಿ, ಅವ್ರನ್ನ ಆರಿಸಿಕೊಳ್ಳ್ರಿ, ಅವ್ರನ್ನ ಈ ಕೆಲಸದ ಮೇಲೆ ನಾವು ನೇಮಿಸ್ತೇವೆ ಅಂತ ಹೇಳ್ತಾರೆ. ಹಾಲೆಲೂಯಾ. ಈಗ ಅವ್ರು ಏನು ಮಾಡ್ತಾರೆ, ಏಳು ಜನಗಳನ್ನು ಆರಿಸ್ಕೊಳ್ತಾರೆ. ಏಳು ಮಂದಿಯಲ್ಲಿ ಮೊದಲನೇ ವ್ಯಕ್ತಿ ಹೆಸರೇನು, ಸ್ಟೆಫನು. ಆ ಸ್ಟೆಫನ್ ಏನಾಗಿದ್ದಂತೆ, ಪವಿತ್ರಾತ್ಮ ಬರೀತನು, ನಂಬಿಕೆಯಿಂದ ತುಂಬಿದವನು ಆದ ಸ್ಟೆಫನನ್ನು. ಈಗ ನಾವೇನಾದರೂ ಪವಿತ್ರಾತ್ಮ ಭರಿತರಾಗಿ ನಂಬಿಕೆಯಿಂದ ಕೂಡಿದವರಾಗಿದ್ದರೆ ಊಟಕ್ಕೆ ಹೋಗಿ ಬಡಿಸಿ ಅಂತಂದರೆ ನಮಗೇನು, ನಾನು ಎಷ್ಟು ಏನೋ ಅಭಿಷೇಕ ಹೊಂದ್ಕೊಂಡಿದ್ದೇನೆ, ವರಗಳನ್ನ ಹೊಂದ್ಕೊಂಡಿದ್ದೇನೆ, ನಾನು ಹೋಗಿ ಆಫ್ಟರ್ ಆಲ್ ಒಂದು ಊಟಕ್ಕೆ ಬಡಿಸೋದ, ನಾನು ಎಷ್ಟು ನಂಬಿಕೆಯಲ್ಲಿ ಶ್ರೇಷ್ಠ ಅಂತ ಎಣಿಸ್ಕೊಂಡಿದ್ದೀನಿ, ನಾನು ಹೋಗಿ ಊಟಕ್ಕೆ ಬಡಿಸೋದಂತ ನಾವು ನೆನೆಸ್ಕೊಳ್ತೀವಿ. ಆದರೆ ಸ್ಟೆಫನು ಆ ಕಾರ್ಯಕ್ಕೋಸ್ಕರವೇ ನೇಮಕವ. ಅಂದರೆ ಸಭೆ ನಿಮಗೆ ಕೊಡುವಂಥ ಅದು ಸಣ್ಣ ಕೆಲಸವಾಗಿರಲಿ, ಅದು ದೊಡ್ಡ ಕೆಲಸವಾಗಿರಲಿ, ನೀವೇನು ಮಾಡಿರಬೇಕು, ನಂಬಿಕೆಯಿಂದಲೂ ಪವಿತ್ರಾತ್ಮ ಭರಿತರಾಗಿಯೂ ಸಭೆ ಹೇಳುವಂಥದ್ದನ್ನು ಕೇಳಿ ನಡೆದುಕೊಳ್ಳುವವರು ಆಗಿರಬೇಕು. ಎರಡನೇ ವ್ಯಕ್ತಿ ಆತನು ಫಿಲಿಪ್ಪ. ಈ ಫಿಲಿಪ್ಪ ಯಾರು ಅಂತ ಅಂದರೆ, ಕರ್ತನ ಆತ್ಮನು ಆತನು ಎತ್ತಿಕೊಂಡು ಹೋಗಿ ಅಲ್ಲಿ ಸುವಾರ್ತೆನ ಸಾರುವುದಕ್ಕೆ ಉಪಯೋಗಿಸಿದಂಥ ವ್ಯಕ್ತಿ. ಆ ಕಂಚುಕಿ ರಥದಲ್ಲಿ ಹೋಗುವಂಥ ಸಮಯದಲ್ಲಿ ದೇವರಾತ್ಮನ ಫಿಲಿಪ್ಪನಿಗೆ ಹೇಳ್ತಾರೆ, ನೀನು ಎದ್ದು ಅಡವಿ ಕಡೆಗೆ ಹೋಗು, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಸುವಾರ್ತೆ ಸಾರು ಅಂತ. ಹೋಗಿ ಅಲ್ಲಿ ಸುವಾರ್ತೆ ಸಾರಿದಾಗ ಕರ್ತನ ಆತ್ಮನ ತಿರುಗಿ ಎತ್ತಿಕೊಂಡು ಆತನನ್ನು ಬೇರೆ ಸ್ಥಳಗಳಿಗೆ ಬಿಟ್ಟಾಗ ಆತನು ಸಮರಿಯ ಆ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋಗ್ತಾನೆ. ಜೊತೆಗೆ ಆತನ ದೊಡ್ಡ ಸುವಾರ್ತಿಕ ಕರ್ತನ ಆತ್ಮನ ಆತನನ್ನು ಎಲ್ಲಿ ಬೇಕೋ ಅಲ್ಲಿ ಎತ್ತಿಕೊಂಡು ಹೋಗಿ ಬಿಡುವಂಥದ್ದು. ಜೊತೆಗೆ ಆತನು ಒಬ್ಬ ಪ್ರವಾದಿ. ಅಂದರೆ ಊಟ ಉಪಚಾರದ ವಿಷಯದಲ್ಲೇ ಎಷ್ಟು ಮಟ್ಟಿಗೆ ಆತ್ಮೀಕವಾದ ವಿಶೇಷವಾದ ಕಾರ್ಯಗಳಿರುವಂಥ ಗುಂಪನ್ನು ಆದಿಸಭೆ ಆರಿಸ್ಕೊಳ್ತು ನೋಡ್ರಿ. ಹಾಗಾದರೆ ಈ ಕಾರ್ಯಗಳನ್ನು ಇಷ್ಟು ಜನರನ್ನು ಆರಿಸಿಕೊಂಡ ಮೇಲೆ ಅಪೋಸ್ತಲರ ಮುಂದೆ ಅವ್ರನ್ನ ಏನು ಮಾಡ್ತಾರೆ, ಕರೆದುಕೊಂಡು ಬಂದು ನಿಲ್ಲಿಸ್ತಾರೆ. ಸಭೆಯವರೆಲ್ಲ ತೀರ್ಮಾನ ಮಾಡ್ತಾರೆ, ಹೌದು ಊಟ ಉಪಚಾರದ ವಿಷಯದಲ್ಲಿ ಇವ್ರನ್ನ ನಾವು ಆರಿಸ್ಕೊಂಡಿದ್ದೇವೆ, ಇವರು ನಮ್ಮ ದೃಷ್ಟಿಯಲ್ಲಿ ಸಂಭಾವಿತರಾಗಿದ್ದಾರೆ, ಜ್ಞಾನ ಸಂಪನ್ನರಾಗಿದ್ದಾರೆ, ಪವಿತ್ರಾತ್ಮ ಭರಿತರಾಗಿದ್ದಾರೆ, ಇವ್ರನ್ನ ನಾವು ಆರಿಸಿಕೊಂಡಿದ್ದೇವೆ ಅಂತ ಹೇಳುವಾಗ ಅಪೋಸ್ತಲರು ಏನು ಮಾಡ್ತಾರೆ, ಅವರ ಮೇಲೆ ಕೈಗಳನ್ನು ಇಟ್ಟು ಪ್ರಾರ್ಥನೆ ಮಾಡಿ ಊಟ ಉಪಚಾರದ ವಿಷಯಕ್ಕೋಸ್ಕರವೇ ನೇಮಕ ಮಾಡ್ತಾರೆ. ಈ ನೇಮಕ ಆದಮೇಲೆ ಸಭೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಯಿತು. ಏನು ಬದಲಾವಣೆ, ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಅಪೋಸ್ತಲರಿಗೆ ಏನು ಬರಲಿಲ್ಲ, ಇವಾಗ ಈ ಊಟ ಉಪಚಾರದ ಟೆನ್ಷನ್ ಬರಲಿಲ್ಲ, ಸಭೆಯಲ್ಲಿ ನಡೆಯುವಂಥ ಗಡಿಬಿಡಿಗಳ ಬಗ್ಗೆ ಟೆನ್ಷನ್ ಬರಲಿಲ್ಲ. ಏಳು ಮಂದಿ ಅವ್ರೇನು ಮಾಡ್ತಾಯಿದ್ದಾರೆ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಸಭೆಯನ್ನು ನೋಡ್ಕೊಳ್ತಾ ಇದ್ದಾರೆ, ಉಪಚಾರ ಮಾಡ್ತಾ ಇದ್ದಾರೆ, ಕರ್ತನ ಪ್ರೀತಿಯನ್ನು ಅವರಿಗೆ ತೋರಿಸ್ತಾ ಇದ್ದಾರೆ. ಇದರ ನಿಮಿತ್ತವಾಗಿ ಏನಾಗ್ತಾ ಇದೆ, ಅವ್ರ ಪಾಡಿಗೆ ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರು ತೋರಿಸುವಂಥ ಪ್ರೀತಿಯನ್ನು ನೋಡಿ, ಕ್ರಿಸ್ತನ ಪ್ರೀತಿಯನ್ನು ನೋಡಿ ಅನೇಕ ಜನರು ರಕ್ಷಣಾ ಮಾರ್ಗದಲ್ಲಿ ಬರ್ತಾ ಇದ್ರೆ. ಇದರ ನಿಮಿತ್ತ ಏನಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಹಾಗಾದರೆ ದೇವರು ನಮಗೆ ತಿಳಿಸುವಂಥ ಮಾತು ಏನಂದರೆ, ಅಭಿಷೇಕ ಬೇಕು. ನಾವು ಅನ್ಕೊಳ್ಳೋದು ಏನಂದರೆ, ಅಭಿಷೇಕ ಬೇಕಾದಾಗ ಅಭಿಷೇಕ ನಾವು ಹೊಂದ್ಕೊಂಡ ತಕ್ಷಣನೇ ನಾವು ಒಂದು ಕಡೆ ಹೋಗಿ ನಾವೇನಾಗಬೇಕು, ಸೇವಕರಾಗಿ ಕೆಲಸ ಮಾಡಬೇಕು ಅಂತ.
ಒಂದು ಅಭಿಷೇಕ ಬಂದ ತಕ್ಷಣನೇ ನಾವೊಂದು ಸಭೆ ಕಟ್ಟಬೇಕು ಅಂತ ಅದಲ್ಲ. ಪ್ರತಿಯೊಂದು ಸಣ್ಣ ಕಾರ್ಯಗಳನ್ನು ಮಾಡುವುದಕ್ಕೂ ನಿಮ್ಮ ಮೇಲೆ ಕರ್ತನ ಆತ್ಮನು ನೆಲೆಗೊಂಡಿರಬೇಕು. ಅಭಿಷೇಕ ಅಂದರೆ ಕರ್ತನ ಆತ್ಮನು ನಿಮ್ಮ ಮೇಲೆ ನೆಲೆಗೊಂಡಿರುವಂಥದ್ದು. ಕರ್ತನ ಆತ್ಮನು ನಿಮ್ಮ ಮೇಲೆ ನೆಲೆಗೊಂಡಿದ್ದಾಗ ನೀವು ಮಾಡುವಂಥ ಒಂದೊಂದು ಕಾರ್ಯಗಳು ಅದು ದೇವರಾತ್ಮನಿಂದ ತುಂಬಿಸಲ್ಪಟ್ಟು ನೀವು ನಡೀತಾ ಇರ್ತೀರಾ, ನಿಮ್ಮ ಆತ್ಮವು ಅಲ್ಲಿ ಕಾರ್ಯವನ್ನು ಸಾಧಿಸುತ್ತೆ. ಯಾವಾಗ ನಿಮ್ಮ ಆತ್ಮ ನಿಮ್ಮೊಳಗಿದ್ದು ಕಾರ್ಯವನ್ನು ಸಾಧಿಸುತ್ತೋ ಆಗ ಅದೇನಾಗುತ್ತೆ, ಸಭೆಗೆ ಕೇಡನ್ನು ಉಂಟು ಮಾಡುವಂಥದ್ದಾಗಿದೆ. ಆದರೆ ನಿಮ್ಮ ಮೇಲೆ ದೇವರಾತ್ಮನು ನೆಲೆಗೊಂಡು ದೇವರಾತ್ಮನು ಹೇಳಿಕೊಡುವ ರೀತಿಯಲ್ಲಿ ನೀವು ಕಾರ್ಯಗಳನ್ನು ಸಾಧಿಸುವಾಗ ಆ ಕಾರ್ಯ ಸಭೆಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಮನಸ್ಸುಗಳನ್ನು ಒಟ್ಟುಗೂಡಿಸುವಂಥದ್ದು, ಸಭೆಯಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಹೆಚ್ಚಿಸುವಂಥದ್ದು, ಆ ಪ್ರೀತಿಯನ್ನು ಇತರರು ಹೋಗಿ ಹೊರಗೆ ಹೇಳುವಾಗ ಹೌದು ಆ ಸಭೆಯಲ್ಲಿ ಏನುಂಟು, ಕ್ರಿಸ್ತನ ಪ್ರೀತಿ ಉಂಟು. ಅಲ್ಲಿ ಊಟಕ್ಕೆ ಬಡಿಸುವವರು ಎಷ್ಟು ಚೆನ್ನಾಗಿ ಕ್ರಿಸ್ತನ ಪ್ರೀತಿಯನ್ನು ನಮಗೆ ತೋರಿಸ್ತಾರೆ ಗೊತ್ತಾ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಹೊರಗಡೆ ಹೋಗಿ ಹೇಳುವಾಗ ಅವರು ಅನೇಕ ಜನರ ಪ್ರೀತಿಯನ್ನು ನೋಡಿ ರಕ್ಷಣೆಗೆ ಬರ್ತಾರೆ. ಹಾಗಾದರೆ ಅಭಿಷೇಕ ಅವಶ್ಯಕತೆ ಅಂತ ತಕ್ಷಣನೇ ಹೌದು ನನಗೆ ದೊಡ್ಡ ಅಭಿಷೇಕ ಬೇಕು, ನಾನು ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೋಸ್ಕರ ನನಗೆ ಅಭಿಷೇಕ ಬೇಕು ಅಂದುಕೊಳ್ಳುವುದಲ್ಲ. ಸಭೆಯಲ್ಲಿ ನಡೆಯುವಂಥ ಒಂದೊಂದು ಸಣ್ಣ ಕಾರ್ಯಗಳಿಗೂ ನಿಮ್ಮ ಮೇಲೆ ಏನಿರಬೇಕು, ಅಭಿಷೇಕ ಇರಬೇಕು. ಅದಕ್ಕೋಸ್ಕರವೇ ಕಡೆಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅಂತ ದೇವರು ಹೇಳಿರೋದು. ಎಲ್ಲರ ಮೇಲೆ ದೇವರ ಆತ್ಮನು ಸುರಿಸಲ್ಪಡುವಾಗ, ಎಲ್ಲರೂ ತಮಗೆ ವಹಿಸಲ್ಪಟ್ಟಂಥ ಕಾರ್ಯಗಳಲ್ಲಿ ನಡೆದುಕೊಳ್ಳುವಾಗ ಸಭೆ ಏನಾಗ್ತಾ ಇರುತ್ತೆ, ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತೆ. ಈಗ ಅಭಿಷೇಕ ಯಾರೋ ಒಬ್ಬರು ಹೊಂದ್ಕೊಂಡಿರ್ತಾರೆ, ಇನ್ನೆಲ್ಲರೂ ನಿಮ್ಮ ನಿಮ್ಮ ಆತ್ಮದಲ್ಲೇ ಕಾರ್ಯವನ್ನು ಸಾಧಿಸ್ತಾ ಇರ್ತೀರಾ, ಆಗ ಅದೇನಾಗುತ್ತೆ ಅಂದರೆ ಸಭೆಯನ್ನು ಹೊಡೆದು ಚೂರು ಮಾಡುವಂಥದ್ದು, ಸಭೆಗೆ ಕೇಡನ್ನು ಉಂಟು ಮಾಡುವುದು ಆಗಿರುತ್ತೆ. ಹಾಗಾದರೆ ಮುಂದಿನ ಭಾಗದಲ್ಲಿ ಅಭಿಷೇಕ ಏನಕ್ಕೆ ಬೇಕು ಅಂದರೆ, ಅಪೊಸ್ತಲರ ಕೃತ್ಯ 12:1-5 ನೋಡ್ರಿ. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ, ಸಭೆಯಲ್ಲಿ ಒಂದು ಹಿಂಸೆ ಅನ್ನೋದು ಎಬ್ಬಿಸಲ್ಪಟ್ಟಿದೆ. ಆ ಹಿಂಸೆ ಯಾರಿಂದ ಪ್ರಾರಂಭವಾಯಿತು ಅಂದರೆ, ಸ್ಟೆಫನು ಪವಿತ್ರಾತ್ಮ ಭರಿತನಾಗಿ ಆತನು ಊಟ ಉಪಚಾರದ ವಿಷಯದಲ್ಲಿ ಮಾತ್ರ ಅಲ್ಲ, ಆತನು ದೇವರ ವಿಷಯವನ್ನು ಹೇಳುವುದರಲ್ಲೂ ಆಸಕ್ತನಾಗಿರ್ತಾನೆ. ಈಗ ಆತನು ರಕ್ತ ಸಾಕ್ಷಿಯಾಗಿ ಕೊಲ್ಲಲ್ಪಡ್ತಾ ಇದ್ದಾನೆ. ಹಾಲೆಲೂಯ. ಅದ್ರ ನಂತರ ಇವಾಗ ಯಾಕೋಬನನ್ನು ಕತ್ತಿಯಿಂದ ಎರೋದನ್ನು ಕೊಲ್ಲಿಸ್ತಾ ಇದ್ದಾನೆ. ಈಗ ಸಭೆಯಲ್ಲಿ ಹಿಂಸೆಗಳು ಪ್ರಾರಂಭ ಆಗಿದೆ. ಯಹೂದ್ಯರಿಗಿದು ಬಹಳ ಮೆಚ್ಚುಗೆಯಾಗಿ ಕಾಣಿಸಲ್ಪಡ್ತಾ ಇದೆ. ಯಹೂದ್ಯರಿಗೆ ಬಹಳ ಮೆಚ್ಚುಗೆಯಾಗಿ ಕಂಡದ್ದನ್ನು ಎರೋದನ್ನು ನೋಡಿ ಏನು ಮಾಡ್ತಾ ಇದ್ದಾನೆ, ಪೇತ್ರನನ್ನು ಹಿಡಿಸಿ ಸೆರೆಮನೆಯಲ್ಲಿ ಹಾಕಿಸ್ತಾ ಇದ್ದಾನೆ. ಈಗ ಸೆರೆಮನೆಯಲ್ಲಿ ಯಾರಿದ್ದಾರೆ, ಪೇತ್ರನಿದ್ದಾರೆ. 4 ಸಿಪಾಯಿಗಳ ಗುಂಪನ್ನು ಮಾಡಿ ಸೆರೆಮನೆಯೊಳಗೆ ಆತನನ್ನು ಕಾಯುವುದಕ್ಕೆ ಇಟ್ಟಿದ್ದಾರೆ. ಈಗ ಪೇತ್ರ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನ, ಪೇತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲಿ ಮಾಡ್ತಾ ಇದ್ದಾನ, ಯಾರು ಮಾಡ್ತಾ ಇರೋದು, ಸಭೆಯವರು. ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದಿನ ವಚನ ನೋಡೋದಾದರೆ, ಸಭೆಯು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವುದನ್ನು ನೋಡಿ ಕರ್ತನು ತಾನೇ ತನ್ನ ದೇವದೂತನನ್ನು ಕಳುಹಿಸಿ ಸೆರೆಮನೆಯೊಳಗಿದ್ದ ಪೇತ್ರನನ್ನು ಏನು ಮಾಡ್ತಾರೆ, ಹಾಗಾದರೆ ಅಭಿಷೇಕ ನಮಗೆ ಬೇಕು. ಯಾಕೆ ಅಂದರೆ ಪ್ರಾರ್ಥನೆ ಮಾಡಲು ಬೇಕು. ನಾವು ಅಭಿಷೇಕ ತುಂಬಿದವರಾಗಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು ಕರ್ತನ ಸಮ್ಮುಖವನ್ನು ತಲುಪುತ್ತದೆ. ಕರ್ತನ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನೆಗಳು ದೇವರ ವಾಕ್ಯ ಹೇಳುತ್ತೆ ತಟ್ಟಿರಿ ತೆರೆಯುವುದು. ನಾವು ಅಭಿಷೇಕದಿಂದ ತುಂಬಿಸಲ್ಪಟ್ಟವರಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರವೇ ಪರಲೋಕದಿಂದ ಸದೂತ್ರ ಬರಲಿಕ್ಕೆ ಸಾಧ್ಯ. ಎಷ್ಟೋ ಜನರು ಹೇಳೋದು, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸದೂತ್ರ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ, ನೀವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕರ್ತನ ಆತ್ಮನು ನಿಮ್ಮ ಮೇಲೆ ನೆಲೆಗೊಂಡಿಲ್ಲ. ಅದರಿಂದ ಪ್ರಾರ್ಥನೆಗಳೇನಾಗ್ತಾ ಇಲ್ಲ, ಉತ್ತರವನ್ನು ಕೊಡ್ತಾ ಇಲ್ಲ. ಈಗ
ಬಾಯಿಪಾಠವಾಗಿ ಕಲಿತಿರುವಂಥ ಪ್ರಾರ್ಥನೆಗಳನ್ನು ಗಂಟೆಗಟ್ಟಲೆ ಕುಳಿತು ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಅದು ದೇವರಿಗೆ ಏನುಂಟಾಗ್ತಾ ಇದೆ ಅಂದರೆ ಬೇಸರಿಕೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಯಾಕೆ ಬೇಸರಿಕೆಯನ್ನು ಉಂಟು ಮಾಡ್ತಾ ಇದೆ ಅಂದರೆ ಪವಿತ್ರಾತ್ಮನಿಲ್ಲದಂಥ ಪ್ರಾರ್ಥನೆ ಅದು ವ್ಯರ್ಥವಾದದ್ದು. ಪವಿತ್ರಾತ್ಮನ ನಮ್ಮೊಳಗಿರುವಾಗ ನಾವು ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಹೋರಾಡಿ ಪ್ರಾರ್ಥಿಸಬೇಕು, ಯಾವೆಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು, ಆ ಒಂದೊಂದು ಅಂಶಗಳನ್ನು ನಮಗೆ ಕರ್ತನಾತ್ಮನ ಕಲಿಸಿಕೊಡುವಾಗ ಆಗ ನಮ್ಮ ಕೈಲಿ ಆಗಿಲ್ಲ ಅಂದರೂ ನಾವು ಬಲಹೀನರಾಗಿರುವುದನ್ನು ನೋಡಿ, ನಮ್ಮ ಆಸಕ್ತಿಯನ್ನು ನೋಡಿ, ಪವಿತ್ರಾತ್ಮನ ತಾನೇ ಮಾತಿಲ್ಲದ ಸದ್ದಿಲ್ಲದಂಥ ನರಳಾಟದಲ್ಲಿ ಕರ್ತನ ಬಳಿ ನಮಗೋಸ್ಕರ ಬೇಡಿಕೊಳ್ಳುವ ಕರ್ತನಾಗಿದ್ದಾನೆ. ಹಾಗಾದರೆ ಒಂದು ಊಟ ಉಪಚಾರದ ವಿಷಯದಲ್ಲೇ ಅಭಿಷೇಕ ತುಂಬಿದಂಥ ಜನರು ಅಲ್ಲಿ ನಿಲ್ಲುವಾಗ ಸಭೆ ಅಭಿವೃದ್ಧಿಯಾಗ್ತಾ ಬಂತು. ಈಗ ಒಂದು ಪ್ರಾರ್ಥನೆ ಗುಂಪಿದೆ, ಅಪೋಸ್ತಲರಿಂದ ಹರಿಯಲ್ಪಟ್ಟಂಥ ಅಭಿಷೇಕವನ್ನು ಅವರು ಹೊಂದಿಕೊಂಡಿದ್ದಾರೆ. ಈಗ ಅವರು ಮಾಡುವಂಥ ಪ್ರಾರ್ಥನೆಗೆ ಪ್ರಮುಖನಾದಂಥ ಮೊದಲನೇ ಶಿಷ್ಯನಾದಂಥ ಪೇತ್ರನನ್ನು ಸೆರೆಮನೆಯಿಂದ ಕರೆತರುತ್ತದೆ. ಹಾಗಾದರೆ ನಿಮ್ಮ ಪ್ರಾರ್ಥನೆಗಳು ಎಷ್ಟು ಜನರಿಗೆ ಬಿಡುಗಡೆಯನ್ನು ಕೊಡುವಂಥ ಪ್ರಾರ್ಥನೆಯಾಗಿದೆ, ಎಷ್ಟು ರೋಗಿಗಳಿಗೆ ಸ್ವಸ್ಥತೆಯನ್ನು ಉಂಟು ಮಾಡುವಂಥ ಪ್ರಾರ್ಥನೆಯಾಗಿದೆ, ನಿಮ್ಮ ಪ್ರಾರ್ಥನೆಗಳು ಎಂಥ ಕುಟುಂಬಗಳನ್ನು, ಎಂಥ ದುರಾವಸ್ಥೆಯಲ್ಲಿರುವಂಥ ಕುಟುಂಬಗಳನ್ನಾದರೂ ಸರಿ ಸರಿಪಡಿಸುವಂಥ ಪ್ರಾರ್ಥನೆ ಜೀವಿತ ನಿಮ್ಮದಾಗಿದೆಯಾ? ನಮ್ಮ ಪ್ರಾರ್ಥನೆ ಏನಂತಂದರೆ ನನ್ನ ಕುಟುಂಬ ಕಟ್ಟಲ್ಪಡಬೇಕು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕೊರತೆಗಳನ್ನ ನೀಗಬೇಕು, ನಾನು ಸಮೃದ್ಧಿಯಾಗಿರಬೇಕು. ದೇವರು ಈ ವಾಕ್ಯ ಹೇಳುತ್ತೆ, ಕ್ರಿಸ್ತನು ತನ್ನ ಸ್ವಂತ ಸುಖವನ್ನು ನೋಡಿಕೊಳ್ಳದೆ ನಮ್ಮ ಹಿತಕ್ಕೋಸ್ಕರವೇ ಎಲ್ಲವನ್ನು ಮಾಡಿದನು. ಆತನ ಮಕ್ಕಳಾಗಿರುವಂಥ ನಾವು, ಆತನ ಪ್ರೀತಿಯನ್ನು ಅನುಭವಿಸುತ್ತಾ ಇರುವಂಥ ನಾವು, ಆತನು ನಮಗೆ ಪ್ರಾರ್ಥನೆ ಜೀವಿತವನ್ನು ಮಾದರಿಯನ್ನು ತೋರಿಸಿರುವಾಗ ನಾವೇನು ಮಾಡಬೇಕು? ಇತರರನ್ನು ಕ್ರಿಸ್ತನ ಕಡೆಗೆ ನಡೆಸುವಂಥದ್ರಲ್ಲೂ ಮತ್ತು ಅವರ ಕುಟುಂಬಗಳನ್ನು ಕಟ್ಟುವಂಥ ಪ್ರಾರ್ಥನೆ ಜೀವಿತವು ನಮ್ಮದಾಗಿರಬೇಕು. ಆ ಪ್ರಾರ್ಥನೆ ಹೌದು ನಾನು ಮಾಡ್ತಾ ಇದ್ದೇನೆ ಅನ್ನೋದಾದರೆ ನೀವು ಮಾಡಿರುವಂಥ ಪ್ರಾರ್ಥನಾ ಅಂಶಗಳನ್ನು ನೀವು ನೆನಪು ಮಾಡಿಕೊಳ್ಬೇಕು. ಅದರಲ್ಲಿ ಎಷ್ಟರ ಮಟ್ಟಿಗೆ ಪ್ರಾರ್ಥನಾ ಅಂಶಗಳಿವೆ, ನೀವು ಯಾವಾಗೆಲ್ಲ ನಿಮ್ಮ ಆತ್ಮದಿಂದ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿದ್ದೀರಿ, ಯಾವಾಗೆಲ್ಲ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ಪ್ರಾರ್ಥನೆ ಮಾಡಿದ್ದೀರಿ, ಯಾವಾಗೆಲ್ಲ ಪ್ರಾರ್ಥನಾ ಅಂಶಗಳಿಗೆ ಉತ್ತರ ಸಿಕ್ಕಿದೆಯೋ ಆ ಪ್ರಾರ್ಥನಾ ಅಂಶಗಳಿಗೆ ದೇವರ ಆತ್ಮನು ನಿಮ್ಮ ಜೊತೆಯಲ್ಲಿದ್ದಾನೆ. ಅದಕ್ಕೆಲ್ಲ ನಿಮ್ಗೆ ಉತ್ತರ ಸಿಕ್ಕಿರುವೋ ಅಲ್ಲಿ ದೇವರಾತ್ಮನಿಲ್ಲ, ನಿಮ್ಮ ಆತ್ಮ ಅಲ್ಲಿ ಕಾರ್ಯವನ್ನು ಸಾಧಿಸಿರುವಂಥದ್ದು. ಹಾಲೆಲೂಯಾ. ಅನೇಕ ಬಾರಿ ಸೈತಾನವನ್ನು ಏನು ಮಾಡ್ತಾನೆ, ಪ್ರಕಾಶವುಳ್ಳ ದೇವದೂತನ ವೇಷದಲ್ಲಿ ಧರಿಸಿಕೊಂಡು ನಿಂತು ಅನೇಕ ಅಂಶಗಳನ್ನ ಹೇಳ್ಕೊಡ್ತಾನೆ. ಅದೇನಾಗಿರುತ್ತೆ? ಅದು ಕುಟುಂಬವನ್ನು ಹೊಡೆಯುವಂಥದ್ದಾಗಿರುತ್ತೆ, ಅದು ಸಭೆಗೆ ಕೆಟ್ಟದನ್ನು ಉಂಟು ಮಾಡುವಂಥದ್ದಾಗಿರುತ್ತೆ, ನಿಮ್ಮ ಭಕ್ತಿಯ ಜೀವಿತಕ್ಕೆ ಕೆಟ್ಟದನ್ನು ಮಾಡುವಂಥದ್ದಾಗಿರುತ್ತೆ, ನಿಮ್ಮ ವೈಯಕ್ತಿಕ ಜೀವಿತವನ್ನೇ ನಾಶಪಡಿಸುವಂಥ ಪ್ರಾರ್ಥನಾ ಅಂಶಗಳಾಗಿರುತ್ತೆ. ಏನಾಗಿರುತ್ತೆ ಅಂದರೆ ಬಣ್ಣದ ಪ್ಯಾಕೆಟಲ್ಲಿ ಅದು ಫಿಲ್ ಮಾಡಲ್ಪಟ್ಟಿರುತ್ತೆ, ನೀವು ನೋಡ್ತಾ ಇರ್ತೀರ, ಓ ತುಂಬ ಚೆನ್ನಾಗಿದೆ, ಹೌದು ಈ ಪ್ರಾರ್ಥನಾಂಶ ಒಳ್ಳೆಯದಾಗಿದೆಯಲ್ಲ, ಇದಕ್ಕೆ ಪ್ರಾರ್ಥನೆ ಮಾಡಿದ್ರೆ ನಾನು ಮುಂದಿನ ದಿನಮಾನಗಳಲ್ಲಿ ಹಾಗಿರ್ತೀನಿ, ನಾನು ಮುಂದಿನ ದಿನಮಾನಗಳಲ್ಲಿ ಹೀಗಿರ್ತೀನಿ, ಅದು ನಿಮ್ಮ ಭ್ರಮೆ. ಆದರೆ ಒಳಗಡೆ ನೋಡುವಾಗ ಸೈತಾನನ ಉದ್ದೇಶ ಅದು ಬೇರೆಯೇ ಆಗಿರುತ್ತೆ. ಆತನು ನಿಮ್ಮನ್ನು ಹಾಳು ಮಾಡುವುದಕ್ಕೂ ನಾಶಪಡಿಸುವುದಕ್ಕೂ ಆತನೇನು ಮಾಡಿರ್ತಾನೆ, ಒಂದು ಭ್ರಮೆಯ ಜೀವಿತವನ್ನು ನಿಮಗೆ ತೋರಿಸಿ ಇದಕ್ಕೋಸ್ಕರ ನೀನು ಪ್ರಾರ್ಥಿಸುವಂತ ಕಲಿಸಿಕೊಡಿರ್ತಾನೆ. ಹಾಗಾದರೆ ಸುಳ್ಳಾದಂಥ ಪ್ರಾರ್ಥನೆಗಳನ್ನು ನೀವು ಮಾಡುವುದಾದರೆ ನಿಮ್ಮ ಜೀವಿತವೇ ಕಷ್ಟಕ್ಕೆ ನಷ್ಟಕ್ಕೆ ಒಳಗಾಗುವಂಥದ್ದು. ಹಾಗಾದರೆ ಮೂರನೇದು ನಾವು ನೋಡೋಣ, ಅಪೊಸ್ತಲರ ಕೃತ್ಯ 13:1-2. ದೇವ್ರ ವಾಕ್ಯ ಹೇಳ್ತಾ ಇದ್ದೆ, ಈಗ ಕೆಲವು ಮಂದಿ ಏನು ಮಾಡ್ತಾ ಇದ್ದಾರೆ, ಒಟ್ಟಾಗಿ ಸೇರಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಚಿರಪರಿಚಿತವಾಗಿರುವಂಥ ವ್ಯಕ್ತಿಗಳು ಯಾರು ಅಂದರೆ ಬಾರ್ನಬ ಮತ್ತು ಸೌಲ. ಈ ಸೌಲ ಯಾರು? ಸ್ಟೆಫನನ್ನು ಕಲ್ಲೊಡೆದು ಸಾಯಿಸುವುದಕ್ಕೆ ಸಮ್ಮತಿಯನ್ನು ಸೂಚಿಸಿ ಆತನ ವಸ್ತ್ರಗಳನ್ನು ಕಾಯುತ್ತಾ ಇದ್ದಂಥ ವ್ಯಕ್ತಿ. ಈ ವ್ಯಕ್ತಿ
ಸೌಲನನ್ನು ದೇವರು ಏನು ಮಾಡಿರ್ತಾರೆ, ಖುದ್ದಾಗಿ ದರ್ಶನವನ್ನು ಕೊಟ್ಟಿರ್ತಾರೆ. ದಮಸ್ಕದ ಬೀದಿಯಲ್ಲಿ ಕರ್ತನ ಬೆಳಕು ಆತನಿಗೆ ಕಂಡ ಕೂಡಲೇ ಆತನು ಕುರುಡನಾಗಿರ್ತಾನೆ. ಅನನಿಯ ಮುಖಾಂತರವಾಗಿ ಆತನು ದೀಕ್ಷಾ ಸ್ನಾನವನ್ನು ಹೊಂದ್ಕೊಳ್ತಾನೆ. ಆತನು ದೇವರ ದರ್ಶನವನ್ನು ಖುದ್ದಾಗಿ ನೋಡಿದ ಕೂಡಲೇ ಆತನು ಸೇವೆ ಕೊಟ್ಟೋಗ್ಬಿಡ್ತಾನ. ಆತನ ಏನು ಮಾಡ್ತಾನೆ, ಸಭೆಯ ಅಂಡರಲ್ಲಿದ್ದು ಅಪೋಸ್ತಲರ ಕೆಳಗೆ ಇದ್ದು ಅವರು ಹೇಳುವಂಥ ಬೋಧನೆಗಳನ್ನು ಅವನೇನು ಮಾಡ್ತಾ ಇರ್ತಾನೆ, ಕಲಿತಾ ಇರ್ತಾನೆ. ಆತನು ಹಳೆ ಒಡಂಬಡಿಕೆ ವಿಷಯದಲ್ಲಿ ಬಹು ಸ್ವಾಭಿಮಾನಿಯಾದಂಥ ಯಹೂದ್ಯದ ಮತಾಲವಂಬಿಯಾಗಿದ್ದಂಥ ಸೌಲನು ಕ್ರಿಸ್ತನ ಉಪದೇಶವನ್ನು, ಕ್ರಿಸ್ತನ ಎಲ್ಲ ನಡವಳಿಕೆಯನ್ನು ಅಪೋಸ್ತಲರು ಕಂಡು ಕೇಳಿ ನೋಡಿರುವಂಥ ಒಂದೊಂದು ಮಾತುಗಳನ್ನು ಆತನು ಕೇಳಿಸ್ಕೊಳ್ತಾ ಇರ್ತಾನೆ. ಆತನು 9ನೇ ಅಧ್ಯಾಯದಲ್ಲಿ ಕ್ರಿಸ್ತನನ್ನು ಕಣ್ಣಾರೆ ದರ್ಶನವನ್ನು ಕಂಡಂತೆ ವ್ಯಕ್ತಿ ಈಗ 13ನೇ ಅಧ್ಯಾಯದಲ್ಲಿ ಬರುವಾಗ ದೇವರು ಹೇಳ್ತಾ ಇದ್ದಾರೆ, ಪವಿತ್ರಾತ್ಮನು ನಾನು ಕರೆದ ಕೆಲಸಕ್ಕಾಗಿ ಬಾರ್ನಬ ಮತ್ತು ಸೌಲರನ್ನು ನೀವೇನು ಮಾಡ್ರಿ, ಪ್ರತ್ಯೇಕಿಸಿರಿ. ಈಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಈಗ ದೇವರು ತಾನೇ ಸೌಲನನ್ನು ಮುಟ್ಟಿದ್ದಾರೆ, ಸೌಲನನ್ನು ಖುದ್ದಾಗಿ ದೇವರ ದರ್ಶನ ಆತನಿಗೆ ಉಂಟಾಗಿದೆ. ಆತನಿಗೆ ದರ್ಶನ ಉಂಟಾಗಿದೆಯೂ ಕೂಡ ಆತನು ಸಭೆಯ ಅಂಡರಲ್ಲಿ ದೀನತೆಯಿಂದ ಇದ್ದು ಆತನು ಬಾರ್ನಬ ಮತ್ತು ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ, ಅವರು ಸಭೆಯ ಶಿಷ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ದಿನಗಳು ಕಳೆದ ಮೇಲೆ ಪವಿತ್ರಾತ್ಮನ ಏನು ಮಾಡ್ತಾ ಇದ್ದಾರೆ, ನಾನು ಕರೆದ ಕೆಲಸಕ್ಕೆ ಅವ್ರನ್ನ ನೀವೇನು ಮಾಡ್ರಿ, ಪ್ರತ್ಯೇಕಿಸ್ರೆ. ಯಾಕೆಂದರೆ ಈಗ ಕಲಿಯುವಂಥ ಸಮಯ, ಈಗ ಅವ್ರು ಕಲ್ತಾ ಇತ್ತು, ಈಗ ಏನಾಗಬೇಕು, ಅವರು ಆಚೆ ಹೋಗಿ ನನ್ನ ನಾಮವನ್ನು ಪ್ರಸಿದ್ಧಿಪಡಿಸಬೇಕು, ಹೋಗಿ ಸುವಾರ್ತೆಯನ್ನ ಸಾರಬೇಕು, ಅನ್ಯ ಜನಗಳ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸಬೇಕಂತ ಪರಿಶುದ್ಧಾತ್ಮನ ಏನು ಮಾಡ್ತಾ ಇದ್ದಾರೆ, ಕಾರ್ಯವನ್ನು ಸಾಧಿಸ್ತಾರೆ. ಹಾಗಾದರೆ ಇಲ್ಲಿ ದೇವ್ರ ವಾಕ್ಯ ಹೇಳೋದು, ಸುವಾರ್ತೆ ಸಾರುವುದಕ್ಕೆ ನಮ್ಮ ಮೇಲೆ ಕರ್ತನಾತ್ಮನು ಇರಬೇಕು, ನಮ್ಮ ಮೇಲೆ ಅಭಿಷೇಕ ಇರಬೇಕು. ನೀವು ಅಭಿಷಕ್ತರಾಗಿ ನಿಂತು ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ಸುವಾರ್ತೆ ಕಾರ್ಯವನ್ನು ಸಾಧಿಸುತ್ತದೆ ಹೊರತು, ಹೌದು ನಾನು ತುಂಬ ಚೆನ್ನಾಗಿ ಮಾತಾಡ್ತೇನೆ, ಹೌದು ನನಗೆ ಜನಗಳ ಪರಿಚಯ ಇದೆ, ನಾನು ಹೋಗಿ ಮರಳು ಮರಳಾಗಿ ಮಾತುಗಳನ್ನು ಆಡಿದ್ರೆ ಆ ಜನರು ರಕ್ಷಣೆಗೆ ಬಂದ್ಬಿಡ್ತಾರೆ ಅನ್ನೋದಾದರೆ ಅದು ಹುಚ್ಚು ಮಾತು. ಯಾಕೆಂದರೆ ನಮ್ಮ ಜ್ಞಾನ ಭಂಡಾರದಿಂದ ಯಾವ ಆತ್ಮವನ್ನು ನಾವು ರಕ್ಷಣೆಗೆ ತರಲು ಸಾಧ್ಯವೇ ಇಲ್ಲ. ಆದರೆ ಕರ್ತನ ಆತ್ಮನು ನಮ್ಮ ಮೇಲೆ ನೆಲೆಗೊಂಡಿದ್ದರೆ, ಯಾರಾತ್ಮ, ಕರ್ತನ ಆತ್ಮನು ನಮ್ಮ ಮೇಲೆ ನೆಲೆಗೊಂಡಿದ್ದರೆ ನಾವು ಹೋಗಿ ಸಾರುವಂಥ ಸುವಾರ್ತೆ ದೇವರಾತ್ಮನಲ್ಲಿ ಕಾರ್ಯವನ್ನು ಸಾಧಿಸುವಾಗ ಅನೇಕರು ರಕ್ಷಣೆಗೆ ಬರ್ತಾರೆ. ಆದರೆ ಈ ದಿನದಲ್ಲಿ ದೇವರು ನಮ್ಮ ಸಭೆಗೆ 3 ಮುಖ್ಯ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಒಂದು, ಊಟ ಉಪಚಾರ ಮಾಡುವಂಥ ವಿಷಯದಲ್ಲಿ ಅಭಿಷೇಕ ಇರಬೇಕು. ಎರಡನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ನಿಮ್ಮ ಮೇಲೆ ಅಭಿಷೇಕ ಇರಬೇಕು. ಮೂರನೇದಾಗಿ ನಾವು ಸುವಾರ್ತೆ ಸಾರ್ತೇವೆ ಅನ್ನೋದಾದರೆ ನಿಮ್ಮ ಮೇಲೆ ಅಭಿಷೇಕ ಇರಬೇಕು. ಹಾಗಾದರೆ ಈ 3 ಕಾರ್ಯಗಳೇನು, ಇಡೀ ಸಭೆಯನ್ನು ಕಟ್ಟುವಂಥದ್ದು, ಸಭೆಯನ್ನು ವಿಸ್ತರಿಸುವಂಥದ್ದು, ದೇವರ ರಾಜ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದು. ಹಾಗಾದರೆ ನಿಮ್ಮ ಮನಸ್ಥಿತಿಗಳನ್ನು ನೀವು ಗಮನಿಸ್ಕೊಳ್ಬೇಕು. ಹೌದು, ಈಷ್ಟರವರೆಗೂ ನಾನು ಈ ಕಾರ್ಯಗಳನ್ನ ಮಾಡ್ತಾ ಇದ್ದೀನಲ್ಲ, ಇಷ್ಟರವರೆಗೂ ನಾನು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀನಲ್ಲ, ಇದರಿಂದ ಸಭೆಯ ಅಭಿವೃದ್ಧಿ ಏನಾಯಿತು, ನನ್ನಲ್ಲಿ ಯಾವ ಆತ್ಮ ನೆಲೆಗೊಂಡಿದೆ, ಹಾಗಾದರೆ ನನ್ನ ಮೇಲೆ ಇನ್ನೂ ಅಭಿಷೇಕ ಇದೆಯಾ. ಅಭಿಷೇಕ ಇಲ್ಲ ಅನ್ನೋದಾದರೆ ಮೊದಲು ನಾವೇನು ಮಾಡಬೇಕು, ಕರ್ತನ ಮುಂದೆ ಬೇಡಬೇಕು, ದೇವರೇ ನಿನ್ನ ಆತ್ಮನು ನನ್ನನ್ನು ಆವರಿಸಿಕೊಳ್ಳಲ್ಲ. ಅಲ್ಲಿ ಸೌಲನಿಗೆ ಖುದ್ದಾಗಿ ಕರ್ತನ ದರ್ಶನ ಉಂಟಾಗಿದ್ದರೂ ಸಹಿತವಾಗಿ ಅವ್ರನ್ನ ಪ್ರತ್ಯೇಕಿಸುವಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ಹಸ್ತಾರ್ಪಣೆಯನ್ನು ಮಾಡಿ ಅಂದರೆ ತಲೆಗಳ ಮೇಲೆ ಕೈಗಳನ್ನು ಇಟ್ಟು ಅವ್ರನ್ನ ದೇವರ ಸೇವೆಗಾಗಿ ನೇಮಕ ಮಾಡ್ತಾ ಇದ್ದಾರೆ. ಆಗ ಸಭೆ ಏನಾಗುತ್ತೆ, ನಿಮ್ಮನ್ನು ಪ್ರತಿಷ್ಠಿತರಾಗಿ ನಿಲ್ಲಿಸುವಾಗಲೂ ದೀನ ಮನಸ್ಸಿನಿಂದ ನೀವು ನಡೆದುಕೊಳ್ಳಬೇಕು. ಈಗ ಸೌಲ ಬಾರ್ನಬರನ್ನು ಆ ರೀತಿಯಾಗಿ ಸಭೆ ಅವ್ರನ್ನ ಪ್ರತ್ಯೇಕಿಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ತಲೆಗಳ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿ ಕಳಿಸಿಕೊಡುವಾಗ ಏನು ಮಾಡ್ತಾ ಇದ್ದಾರೆ, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ಒಂದು ದೊಡ್ಡ ಸುವಾರ್ತೆ ನಡೆಯಲ್ಪಡ್ತಾ ಇದೆ. ಯಾವ ಸೌಲ ಸಭೆಯನ್ನು ಹಿಂಸೆ ಪಡಿಸಿದನೋ ಆತನೇ ಪೌಲನಾಗಿ 7 ಸಭೆಗಳನ್ನು ಸ್ಥಾಪಿಸಿ ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಯಾಗಿ ನಿಲ್ಲುವಂಥ ದೊಡ್ಡ ಶಿಷ್ಯನಾಗಿ ನಿಲ್ತಾನೆ. ಹಾಗಾದರೆ ನಾವು ಸಭೆಗೆ ಬರ್ತಾ ಇದ್ದೇವೆ, ಹೋಗ್ತಾ ಇದ್ದೀವಿ, ಸಭೆಯಲ್ಲಿ ಊಟ ಉಪಚಾರದ ಕಾರ್ಯ ಇದೆಯಾ, ಇದೆ. ಸಭೆಯಲ್ಲಿ ಪ್ರಾರ್ಥನೆ ಇದೆಯಾ, ಇದೆ. ಸುವಾರ್ತೆ ಸಾರ್ತಾ ಇದ್ದೀವ, ಸಾರ್ತಾ ಇದ್ದೀವಿ. ಆದರೆ ಫಲ ಇದೆಯಾ, ಫಲ ಇಲ್ಲ.
ಹಾಗಾದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ಕಡೆಯ ಕಾಲದಲ್ಲಿ ನಮ್ಮ ಮೇಲೆ ಅಭಿಷೇಕ ಯಾವಾಗಲೂ ಇರಬೇಕು ಸ್ವಾಮಿ. ನಾವು ಮೊದಲೇ ಒಂದ್ಸಲ ದೇವ್ರ ವಾಕ್ಯವನ್ನು ದೇವ್ರು ತಿಳಿಸಿದರು, ಅಭಿಷೇಕ ಮತ್ತೆ ಒಂದ್ಸಲ ಆಗೋದಲ್ಲ, ಮತ್ತೆ ಮತ್ತೆ ನಾವೇನಾಗ್ತಾ ಇರಬೇಕು, ಹೊಂದಿಕೊಳ್ತಾನೆ ಇರಬೇಕು. ಯಾವಾಗ ನೀವು ಮತ್ತೆ ಮತ್ತೆ ಹೊಂದಿಕೊಳ್ತಾ ಇರ್ತೀರೋ, ನೀವು ಪುನರಾವರ್ತತಿ ಏನಾಗ್ತಾ ಇರ್ತೀರಾ, ಕರ್ತನಾತ್ಮನಿಂದ ತುಂಬಿಸಲ್ಪಡ್ತಾ ಇರ್ತೀರಾ. ತುಂಬಿಸಲ್ಪಟ್ಟ ಮೇಲೆ ಕರ್ತನ ಚಿತ್ತಕ್ಕೆ ನೀವು ಒಳಪಟ್ಟು ನಡೆದುಕೊಳ್ತೀರಾ. ಇಲ್ಲವಾದರೆ ಒಂದು ಬಾರಿ ನಾನು ಹೊಂದ್ಕೊಂಡಿದ್ದೇನೆ ಅಂತ ನೀವು ಭ್ರಮೆಯಲ್ಲಿರೋದಾದರೆ ಆತ್ಮನೇ ನಿಮ್ಮನ್ನು ಯಾವಾಗ ಬಿಟ್ಟೋಗಿರ್ತಾನೋ ನಿಮಗೆ ಅರಿವೇ ಇರಲ್ಲ. ಅದಕ್ಕೆ ಅನೇಕ ಹೇಳೋದೇನಂತಂದರೆ, ಪರಿಶುದ್ಧಾತ್ಮನು ಬರುವುದು ಗೊತ್ತಾಗುತ್ತೆ, ಹೋಗುವುದು ಗೊತ್ತಾಗಲ್ಲ. ದುರಾತ್ಮವು ಬರುವುದು ಗೊತ್ತಾಗಲ್ಲ, ಆದರೆ ಹೋಗುವುದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಪವಿತ್ರಾತ್ಮ ಬರುವಾಗ ನೀವೆಲ್ಲ ಏನು ಮಾಡ್ತೀರಾ, ಚೆನ್ನಾಗಿ ನಾವೆಲ್ಲ ಆರಾಧಿಸ್ತಾ ಇರ್ತೀವ, ಜೋರ ಕೂಗಾಡ್ತಾ ಇರ್ತೀವಿ, ಚಪ್ಪಳೆ ಕಟ್ತಾ ಇರ್ತೀವ, ಪವಿತ್ರಾತ್ಮನು ನಮ್ಮಲ್ಲಿ ಇಳಿದು ಬರ್ತಾ ಇದ್ದಾನೆ ಅನ್ನೋದರ ಸಂಕೇತ. ದಿವ ಬಿಟ್ಟು ಹೋಗುವಾಗ ಅನೇಕರು ಏನು ಮಾಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ, ಎಕ್ಕಿರಿಸ್ತಾ ಇರ್ತಾರೆ. ಅದರ ಅರ್ಥ ದುರಾತ್ಮವ್ರನ್ನ ಬಿಟ್ಟು ಹೋಗ್ತಾ ಇದೆ. ಹಾಗಾದರೆ ದೇವರಾತ್ಮನನ್ನು ಹೊಂದಿಕೊಂಡ ಮೇಲೆ ಪದೇ ಪದೇ ದೇವರಾತ್ಮನ ಸಂಪರ್ಕದಲ್ಲಿಯೇ ಇರಬೇಕು. ಆಗಿದ್ದಾಗ ಮಾತ್ರವೇ ಸಭೆ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ. ಸಭೆ ಅಭಿವೃದ್ಧಿಗೋಸ್ಕರ ನಾವೇನೋ ಮಾಡಬೇಕಾದದ್ದಲ್ಲ, ಕರ್ತನ ಆತ್ಮನು ನಿಮ್ಮಲ್ಲಿದ್ದರೆ ಸಾಕು, ಕರ್ತನ ಆತ್ಮನು ನಿಮಗೆ ತಿಳಿಸುವುದನ್ನು ನೀವು ನಡೆದುಕೊಂಡರೆ ಸಾಕು, ಸಭೆ ತಾನಾಗಿಯೇ ತಾನೇ ಅಭಿವೃದ್ಧಿಯನ್ನು ಹೊಂದುತ್ತದೆ. ಹಾಗಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆ ಇಕ್ಕಟ್ಟಿನಲ್ಲಿರುವವರನ್ನು ಬಿಡಿಸುವಂಥದ್ದಾಗಿರಬೇಕು. ನಿಮ್ಮ ಊಟ ಉಪಚಾರದ ಪ್ರೀತಿ ಇತರರನ್ನು ಆ ಪ್ರೀತಿ ಸೆಳೀಬೇಕು. ನಿಮ್ಮ ಒಂದು ಸೇವೆ, ಸುವಾರ್ತೆ ಸೇವೆಯಲ್ಲಿ ಅಭಿಷೇಕ ನೆಲೆಗೊಂಡು ಅನೇಕರನ್ನ ರಕ್ಷಣಾ ಮಾರ್ಗಕ್ಕೆ ತಂದು ಅನೇಕ ಸ್ಥಳೀಯ ಸಭೆಗಳು ಉಂಟಾಗಬೇಕು. ಅಂಥ ಒಂದು ಸುವಾರ್ತೆ ನಿಮ್ಮದಾಗಿರಬೇಕು. ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನು ಮುಟ್ಟಿ ಮತ್ತೊಮ್ಮೆ ಅಭಿಷೇಕಿಸಲಿ.